ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. 1994 ಡಾಕ್ಟರ್ ಮಸಾರು ಇಮಾಟೋ ತನ್ನ ನಿಷ್ಠಾವಂತ ತಂಡದ ಜೊತೆಗೆ ನೀರಿನಲ್ಲಿ ಮಾನವನ ಆಲೋಚನೆಗಳು ಮತ್ತು ಭಾವನೆಗಳ ಶಕ್ತಿಯನ್ನು ಒಡ್ಡುವ ಆಕರ್ಷಕ ಪ್ರಯೋಗವನ್ನು ಆಯೋಜಿಸಿದರು. ಅವರು ಒಂದು ಸೆಟ್ ನೀರಿನ ಮಾದರಿಗಳಿಗೆ ಪ್ರೀತಿ, ಕೃತಜ್ಞತೆ ಮತ್ತು ದಯೆಯ ಮಾತುಗಳನ್ನು ಪಿಸುಗುಟ್ಟಿದರು. ಆದರೆ ಇನ್ನೊಂದು ಸೆಟ್ಗೆ ಕೋಪ ಮತ್ತು ನಕಾರಾತ್ಮಕತೆಯ ಕಠಿಣ ಪ್ರತಿಧ್ವನಿಗಳನ್ನು ಪಿಸುಗುಟ್ಟಿದರು. ಸಂಗೀತವು ಅವರ ಸುತ್ತಲೂ ನೃತ್ಯ ಮಾಡಿತು ಮತ್ತು ಲಿಖಿತ ಉದ್ದೇಶಗಳು ಹತ್ತಿರ ಸುಳಿದಾಡಿದವು. ಹೊರಹೊಮ್ಮಿದ ಫಲಿತಾಂಶ ಮ್ಯಾಜಿಕ್ಗೆ ಕಡಿಮೆ ಏನೂ ಅಲ್ಲ. ಧನಾತ್ಮಕವಾಗಿ ಪ್ರಭಾವಿತವಾದ ನೀರು ಸಂಕೀರ್ಣವಾದ ಸ್ನೋ ಪ್ಲೇಕ್ಗಳಿಗೆ ಹೋಲುವ ಸೊಗಸಾದ ಸ್ಫಟಿಕದಂತ ರಚನೆಗಳನ್ನು ಬಹಿರಂಗಪಡಿಸಿತು. ಆದರೆ ಋಣಾತ್ಮಕವಾಗಿ ಪ್ರಭಾವಿತವಾದ ನೀರು ಅಸ್ತವ್ಯಸ್ತವಾಗಿರುವ ಅವ್ಯವಸ್ಥೆಗೆ ತಿರುಗಿತು. ಈ ಬಹಿರಂಗವು ಆಶ್ಚರ್ಯ ಹುಟ್ಟುಹಾಕಿತು. ಮಾನವ ಪ್ರಜ್ಞೆ ಮತ್ತು ನೀರಿನ ಅಣ್ವಿಕ ಸಾರದ ನಡುವಿನ ನೃತ್ಯದ ಬಗ್ಗೆ ಸಂಭಾಷಣೆಗಳನ್ನು ಹುಟ್ಟುಹಾಕಿತು. ಡಾಕ್ಟರ್ ಇಮಾಟೋ ಅವರ ಕೆಲಸವು ನಮ್ಮ ಆಲೋಚನೆಗಳು ಮತ್ತು ಅಸ್ತಿತ್ವದ ನಡುವಿನ ಆಳವಾದ ಅಂತರ್ ಸಂಪರ್ಕವನ್ನು ಬಹಿರಂಗಪಡಿಸಿತು ಮತ್ತು ಪ್ರಪಂಚದಾದ್ಯಂತ ಮನಸ್ಸು ಮತ್ತು ಹೃದಯಗಳನ್ನು ಸೆರೆಹಿಡಿಯಿತು. ಅವರ ಪ್ರಯೋಗವು ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕತೆಯ ಮೂಲಕ ಪ್ರತಿಧ್ವನಿಸಿತು. ಅದರ ಹಿನ್ನೆಲೆಯಲ್ಲಿ ಚಿಂತನೆ ಮತ್ತು ಸ್ಫೂರ್ತಿಯ ಮಿನುಗುವ ಜಾಡು ಬಿಟ್ಟಿತು.